ನಗೋ ಅಂತದೇನಿದೆ ಎಲ್ಲೋ ಏನೋ ಆಗಿದೆ ಯಾರ್ಗೆ ಕಚ್ಚಾಡೋರ್ ಮಧ್ಯೆ ಕಾಂಪ್ರಮೈಸ್ ಆಗೋಗಿದೆ ಯಾರ್ಗೆ ಈ ಫೋಟೋದಲ್ಲಿರೋದ್ ಯಾರೋ ಅವ್ರಿಗೆ ಅಡ್ಜಸ್ಟಿಂಗ್ ಆದ್ಮೇಲೆ ಡಿಸ್ಕಸ್ಟಿಂಗ್ ಅನ್ನೋ ಮಾತಿಗೆ ನೋ ಮೀನಿಂಗ್ ಅಡ್ಜಸ್ಟ್ ಆದವ್ರು ಯಾರು ನೀನೆ ರಿವೆಂಜು ರಾಮಾಚಾರ್ಯಾರ್ಗೆಟ್ ಸೋತಿತ್ತು ಚಾಲೆಂಜು ಈಗ ಅವನಿಗೆ ಸ್ವೀಟ್ ಆಟೋ ನನಗ್ ಚೆನ್ನಾಗ್ ಗೊತ್ತಮ್ಮ ಎಲ್ಲ ಜಗಳಗಳು ಎಂಡ್ ಆಗೋದು ಪ್ರೀತಿಯಿಂದಾನೆ ಅಂತ ನಾನ್ ಸೆನ್ಸ್ ಇನ್ನೊಂದು ಮಾತಾಡಿದ್ರೆ ನಾನಂತೂ ಸುಮ್ಮನಿರಲ್ಲ ನಾನ್ ಬದ್ಲಾಗಿಲ್ಲ ಮಾತಿಗ್ ನೋ ನೋನ್ ಒಂದ್ ಗಾಡಿಲ್ ಕೂತ ಒಟ್ಟಿಗೆ ಬಂದಿದ್ ನೋಡಿದ್ರಿ ಗಟ್ಟಿಗೆ ಜಗಳ ಮಾಡಿದ್ದು ನೋಡಿಲ್ವಾ ನೀವು ಜಗಳ ಮಾಡ್ದ ಮತ್ತೆ ಸುಮ್ನೆ ಇರ್ತೀನ ಸಮಾಧಾನದ ಮುಖ ಒತ್ತಿರೋ ಸಮಸ್ಯೆ ಅವನು ಅವನ್ ಮುಖಕ್ಕೆ ನನ್ ಸ್ಟೈಲಲ್ಲಿ ಮಂಗ್ಲಾರ್ತಿ ಎತ್ತೋವರ್ಗು ನನಗ್ ಸಮಾಧಾನ ಇಲ್ಲ ಈಗ ಏನ್ ಮಾಡ್ಬೇಕು ಅಂತಿದ್ದೆ ಚಾರು ಬೆಂಡ್ ಬೆಂಡ್ ನಮ್ಮ ಮನೇಲಿ ನಮಸ್ಕಾರದ ನೆಪದಲ್ಲಿ ಅವನ್ ಕಾಲಿಗೆ ಬೀಳೋ ಹಾಗೆ ಮಾಡ್ಕೊಂಡ ರಾಮಾಚಾರಿ ಇವತ್ತು ಆಫೀಸ್ ಮುಗಿಯೋ ಹೊತ್ತಿಗೆ ಅವ್ ನನ್ ಕಾಲಿಗೆ ಬೀಳ್ತಾನೆ ಆಫೀಸ್ ಫೈವ್ ಕ್ಲೋಗೆ ಮುಗಿಯುತ್ತೆ ಅಸ್ನಲ್ ಆ ಕೆಲ್ಸ ಆಗಿರತ್ತೆ ಆ ರಾಮಾಚಾರಿ ಈ ಚಾರು ಕಾಲಿಡೋದು ಕ್ಯಾರೆಂಟ್ ಹಾಯ್ ಗುಡ್ ಮಾರ್ನಿಂಗ್ ಮಾತಾ ಮಾವ ಫೋನ್ ಮಾಡ್ತಾ ಇದ್ದಾರೆ ಹಲೋ ಮಾವ ಕ್ಷಮಿಸಿ ಫೋನ್ ಸೈಲೆಂಟ್ ಅಲ್ಲಿ ಪರವಾಗಿಲ್ಲಪ್ಪ ಸದ್ಯ ಸಾಕು ರಾಮಚಾರಿ ವಿಷಯ ಮಾತಾಡ್ಬೇಕಾಗಿತ್ತು ಬೆಳಿಗ್ಗೆ ಯಾರಾದ್ರೂ ಹುಡುಗಿನ ನಿನ್ ಸ್ಕೂಟರ್ ಕುಡ್ಸ್ಕೊಂಡು ಹೋಗ್ತಿದ್ಯಪ್ಪ ಹೌದು ಮಾವ ಯಾರಪ್ಪ ಅವರು ನನಗ್ ಪರಿಚಯ ಸಿಗ್ಲಿಲ್ಲ ಅನ್ನೋ ಅಷ್ಟರಲ್ಲಿ ನಿನ್ ಗಾಡಿ ಮೂವ್ ಆಗ್ಬಿಡ್ತಾವ ಅವರು ನನ್ ಜೊತೆ ಆಫೀಸಲ್ಲಿ ಕೆಲಸ ಮಾಡೋ ಕೊಲಿಗು ಮಾವ ಇನ್ನ ರಾಮಚಾರಿ ಜೋಪಾನ ನಿಜ ಆ ಹೆಣ್ಣಿನ ವಿಚಾರದಲ್ಲಿ ಒಂದ್ ಸ್ವಲ್ಪ ಹುಷಾರಾಗೇ ಇರಬೇಕು ಅದಕ್ಕೆ ಗಾಡಿಲಿ ಒಂದಡಿ ಮುಂದೆನೆ ಕೂತಿದ್ದೆ ಯಾವುದೋ ಸಮಸ್ಯೆಗೆ ಸಿಕ್ಕಾಕೊಂಡು ಅವ್ರನ್ನ ಕೂರ್ಸ್ಕೋಬೇಕಾಗಿ ಬಂತು ಆಮೇಲೆ ಯಾಕಾರು ಅಂತ ಒದ್ದಾಡ್ಬೇಕಾಗಿ ಬಂತು ಯಾಕೆ ರಾಮಚಾರಿ ಆ ಹೆಣ್ಣು ನಮ್ ದೀಪ ತರ ಒಳ್ಳೆದಲ್ವಾ ಅಯ್ಯೋ ಹುಡ್ತೋ ನಿಮ್ಮವ ದೀಪ ಎಲ್ಲಿ ಇವರಲ್ಲಿ ದೀಪ ಸಂಸ್ಕಾರದಲ್ಲಿ ಬೆಟ್ಟ ಆದ್ರೆ ಇವರು ಆ ಸಂಸ್ಕಾರದಲ್ಲಿ ಅಟ್ಟ ಕೂಡ ಹತ್ತ ನಡಿಗೆ ತೊಡುಗೆ ಉಡುಗೆ ಯಾವ್ದ್ರಲ್ಲೂ ದೀಪ ಸಮಕ್ಕೆ ಇವರು ಮುದ್ದು ಮುದ್ದು ಮಾತಾಡೋ ದೀಪ ಅನ್ನೋ ದೇವತೆಗೂ ಕುದ್ದು ಕುದ್ದು ಮಾತಾಡೋ ಇವ್ರಿಗೂ ಹೋಲ್ಕೆ ಸಾಧ್ಯನೇ ಇಲ್ಲ ಮಾವ ಈಗ ಅದನ್ ಕೇಳಕ್ಕೆ ಏನ್ ಫೋನ್ ಮಾಡಿದ್ರ ಅಷ್ಟೇ ಪಾ ಅಷ್ಟೇ ಆಯ್ತು ಮಾವ ಈಗೊಂದು ಸ್ವಲ್ಪ ಕೆಲಸ ಇದೆ ನಮೇಲೆ ಫೋನ್ ಮಾಡ್ತೀನಿ ಏನ್ರಿ ಇದು ಅವಾಗ್ಲಿಂದ ಏಳು ಅಳ್ತಾ ಇದ್ದು ಇವಾಗ ನೀವು ಶುರು ಮಾಡ್ಕೊಂಡ್ರ ರಾಮಾಚಾರಿ ದೀಪನ್ ಬಗ್ಗೆ ಮಾತಾಡೋದನ್ನ ಕೇಳಿ ಕಣ್ ತುಂಬ ಇದು ಆನಂದ ಪಾಶ್ಪ ಕಡೆ ನೋಡ್ದೆ ಮಗಳೇ ನಾನು ಹೇಳಿಲ್ವಾ ನಿಮ್ ಮಾವ ಅಂತೋ ಅಂತ ರಾಮಾಚಾರಿ ಹಿಂದೆ ಎಷ್ಟೇ ಹುಡುಗಿರು ಬಂದ್ರು ಅವನ್ ಬೀಳೋದು ನಿನಗೆ ಬಿದ್ದಿರೋದು ನಿನಗೆ ಯಾವುದೇ ಕಾರಣಕ್ಕೂ ನಿಮ್ ಮಾವನ್ನ ಅಪಾರ್ಥ ಮಾಡ್ಕೋಬೇಡ ಎಲ್ಲಿದ್ದಾಗು ಈ ಖುಷಿನ ಈಗ ಹೇಳು ನಿಮ್ ಮಾವ ರಾಮಾಚಾರಿ ಬಗ್ಗೆ ಏನ್ ಅನ್ಸುತ್ತೆ ಹೋಗಪ್ಪ ನಂಗ್ ನಾಚಿಕೆ ಆಗುತ್ತೆ ಮುಗೀತಾ ನಿಮ್ ಜಪಾ ನೀನು ತಟ್ಟೆ ಕುಟ್ಟದಾಗ್ಲೆ ಪ್ರಶ್ನೆ ಹುಟ್ಟತಲ್ಲ ಏನ್ ವಿಷಯ ಏನಿಲ್ಲ ಏನಿಲ್ಲ ಅನ್ನೋದ್ರಲ್ಲೇ ಎಲ್ಲ ಇದ್ಯಲ್ಲ ಜಾನಕಿ ಹೇಳು ಅವತ್ ಯಾಕ್ರಿ ಹಂಗಂದ್ರಿ ಯಾವತ್ತು ಅದೇ ರಾಮಾಚಾರಿ ಮಲ್ಗಿರುವಾಗ ಹಣೆ ಬರ ಬದುಕಿನ ದಾರಿನೇ ಬದಲಾಯಿಸ್ಬಿಡುತ್ತೆ ಆತಂಕ ಭಯ ಅಂತ ಏನೇನೋ ಮಾತಾಡದ್ರಿ ರಾಮಾಚಾರಿ ವಿಷಯದಲ್ಲಿ ಆ ರೀತಿ ಮಾತಾಡಿದ ಅಬದ್ಧ ಅಲ್ವಾ ಹಸುರು ನೋಡೋ ಕಣ್ಣಿಗೆ ಬೇರ್ ಕಾಣಿಸೋದು ಕಷ್ಟ ಜನಕ್ಕೆ ನಾನು ರಾಮಾಚಾರಿ ಜಾತಕ ನೋಡಬಾರ್ದಾಗಿತ್ತು ಅಂತದೇನಾಯ್ತು ಹುಸಿನ್ನ ಭಗವಂತ ಕೊಡ್ತಾನೆ ಎದುರುಸುರನ್ನ ಮನುಷ್ಯ ಸೃಷ್ಟಿ ಮಾಡ್ಕೋತಾನೆ ಅದಕ್ಕೆ ಕಾರಣ ಆಗೋದು ಸಂದರ್ಭ ಬೇರೆ ಬೇರೆ ಶಕ್ತಿಗಳು ರಾಮಾಚಾರಿ ಸಂಯಮನ ಕಳಿಯೋದಕ್ಕೆ ಸಿದ್ಧವಾಗಿರೋ ಸಮಯ ಇದು ಅಂತ ಜಾತಕ ಹೇಳ್ತಾ ಇದೆ ಚಿತ್ತ ಹುತ್ತಾದ್ರೆ ಅದನ್ನ ಸಮಾಧಿ ಅಂತ ಹೇಳ ಆದರೆ ಆ ಹುತ್ತದಲ್ಲಿ ಯಾವ ಹಾವೊಂದು ಸೇರ್ಕೊಳ್ಳುತ್ತೋ ಅನ್ನೋ ಆತಂಕ ಒಂದ್ ಕಡೆ ಒಂದ್ ಕಡೆ ನಮ್ಮ ರಾಮಾಚಾರಿ ಎಲ್ಲಿ ಕೈ ತಪ್ಪೋಗ್ಬಿಡ್ತಾನೋ ಅನ್ನೋ ಭಯ ಕಾಡ್ತಾ ಇದೆ ಈ ಕಡೆ ಅಂದ್ರೆ ನೀವು ಹೇಳ್ತಾ ಇರೋದು ಗಂಡಾಂತರ ಬಂದು ಕೂತಿದೆ ಅದನ್ನ ನಮ್ಮ ರಾಮಾಚಾರಿ ದಾಟಿದ್ರೆ ಮನೆ ಮಾನ ಮರ್ಯಾದೆ ಎಲ್ಲ ಉಳಿಯುತ್ತೆ ಅದಕ್ಕೆ ಬಲಿಯಾದ್ರೆ ಮಾನ ಮರ್ಯಾದೆ ಜೊತೆ ರಾಮಾಚಾರಿನೂ ಕಳ್ಕೋತೀವಿ ಅಂತ ಅನ್ನಿಸ್ತಾ ಇದೆ ಹೌದು ನಿಮ್ಮ ಗಾರಿ ಅವನಲ್ಲಿರೋದು ಧರ್ಮ ಮಕ್ಕಳಿಗೆ ನಾವು ದಾರಿ ಮಾತ್ರ ತೋರಿಸೋದಕ್ಕೆ ಸಾಧ್ಯ ಎಲ್ರನ್ನೂ ಆಳದು ಸಂಚಿತ ಕರ್ಮ ಹಣ್ಣು ಹಚ್ಚಿ ತಿನ್ನೋದು ಹೆಣ್ಣು ನಿಂತು ಮಾತಾಡೋದು ಎರಡು ಐ ಡೋಂಟ್ ಲೈಕ್ ಸುನೀತಾ ಪ್ಲೀಸ್ ಸರ್ ನೀವು ಗ್ರೇಟ್ ಸರ್ ನಿಮ್ಮ ಮೂರ್ ಕ್ವಶನ್ ಭವಿಷ್ಯ ಅನ್ಬಿಲೀವೇಬಲ್ ಸರ್ ಹತ್ತು ದಿನ ಹಿಂದೆ ಮೂರ್ ಪ್ರಶ್ನೆ ಕೇಳಿ ನನ್ ಭವಿಷ್ಯ ಹೇಳಿದ್ರಿ ನೀವು ಟೆನ್ ಡೇಸ್ ಆದ್ಮೇಲೆ ಬೇಜಾನ್ ಆಸ್ತಿ ಬರುತ್ತೆ ಅಂತಿದ್ರಿ ಏನಾಯ್ತು ನಮ್ಮತ್ತೆ ಘಟಕ್ ಇಡೀ ಆಸ್ತಿ ನನ್ನ ಹೆಸ್ರಿಗೆ ಬಂತು ವಾಟರ್ ಕೋನ್ ಸುಡೆ ಇದಲ್ಲಿ ನನ್ನ ಪ್ರಯತ್ನವೂ ಇತ್ತು ಸರ್ ವಚನೆಯಲ್ಲಿ ಸೊಂಟ ಮುರ್ಕೊಂಡು ನಮ್ಮ ಅತ್ತೆ ಯಾವತ್ತು ಬೇಕಾದ್ರೂ ಸಾಯ್ಬೋದು ಅಂತ ನಾನು ಪ್ರಾಪರ್ಟಿನೆಲ್ಲ ನನ್ನ ಹೆಸ್ರಿಗೆ ಬರೆದಿದ್ದಾರೆ ಅಂತ ವಿಲ್ ಮಾಡಿಸಿ ಬಲ್ವಂತವಾಗಿ ನಮ್ಮ ಅತ್ತೆ ಕೈಗೆ ಸೆಂಡ್ ಕೊಟ್ಟು ಸೈನ್ ಮಾಡ್ಸ್ಕೊಂಡ್ಬಿಟ್ಟೆ ಸರ್ ಅವಾಗ ನೀರು ಕುಡಿದ್ರೆ ಬೇಕಿದ್ರೆ ಅವಾ ಇದಕ್ಕೆ ನಿನ್ನ ಪದುದಾಯ ಉರ್ಫ್ ಯಜಮಾನ್ರು ಅಲಿಯಾಸ್ ಗಂಡ ಅನ್ನೋ ಪ್ರಾಣಿ ಏನ್ ಮಾಡ್ದ ಆದರ್ಶ ದಾಂಪತ್ಯ ನೋಡಿ ಅವ್ರು ಸೈನ್ ಶಾರದಮ್ಮ ಅಂತ ಚಂದ ಇಂಥ ಚಂದ ಶಾರದಮ್ಮ ನಿನ್ನ ಸೈನ್ ನೋಡಲಿಕ್ಕೆ ಎರಡು ಕಂಡು ತಾಲದಮ್ಮ ಇದು ಅಡ್ಡ ದಾರಿಯಿಂದ ಬಂದ ಆಸ್ತಿ ಯಾವ ದಾರಿಯಲ್ಲಿ ಬಂದ್ರೆ ಏನ್ ಸರ್ ನನ್ನ ಹೆಸರು ಆಸ್ತಿ ಬಂದಾಯ್ತು ಇವಾಗ ನಾನು ಇದನ್ನ ಹೇಗ್ ಅನ್ಬೋಸ್ತೀನಿ ಅಂತ ಹೇಳ್ತೀರಾ ಅಗೇನ್ ಐ ಹಾವ್ ಟು ಆಸ್ಕ್ ತ್ರೀ ಕ್ವಶನ್ ಕೇಳಿ ಸರ್ ಬಬ್ಲಿ ಸರ್ ಮೂರು ಪ್ರಶ್ನೆ ಕೇಳ್ತಾರಂತೆ ನಾನು ಹೇಳೋ ಭವಿಷ್ಯವನ್ನು ನೋಡಬೇಕು ಅಂತ ತುದಿಗಾಲ ಮೇಲೆ ನಿಂತ್ಕೊಂಡು ಕಾಯ್ತಾ ಇರೋ ಮೈ ಡಿಯರ್ ಫ್ಯಾನ್ ಲವ್ ಯು ಲಗ 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 ಲೆಟ್ ಮಿ ಸ್ಟಾರ್ಟ್ ಕ್ವಶನ್ ನಂಬರ್ ಒನ್ ಒಂದರಿಂದ ಹತ್ತರವರೆಗೆ ನಿಮಗೆ ಇಷ್ಟವಾದ ನಂಬರ್ ಯಾವುದು ನೈನ್ ಬೆಂಗಳೂರು ಮೈಸೂರು ಮಂಗಳೂರು ಇದರಲ್ಲಿ ನೀವು ಇಷ್ಟಪಡುವ ಊರು ಮಂಗಳೂರು ಸ್ಕೆಚ್ ಮತ್ತೆ ಕ್ವಶನ್ ನಂಬರ್ ತ್ರೀ ವಾತ ಪಿತ್ತ ಕಪ ಈ ಮೂರು ಪದಗಳಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳುವ ಪದ ವಾತ ಅಂದ ಮೇಲೆ ಗೋತ ಏನ್ ಸರ್ ಬಂದ್ಬಿಟ್ರಿ ದಕ್ಕಲ್ಲ ಯಾವುದೇ ಕಾರಣಕ್ಕೂ ಈ ಆಸ್ತಿ ನಿನಗೆ ದಕ್ಕಲ್ಲ ಎಲ್ಲ ಹಾಳಾಗೋಗುತ್ತೆ ನಡೆಯೋ ವಿಷಯ ದಾಟ್ಸ್ ಮೈ ಭವಿಷ್ಯ ಸುನೀತಾನ್ ವಾರಿ ಈ ಭವಿಷ್ಯ ಎಲ್ಲ ಬುಲ್ಶಿಟ್ ಏನು ಆಗಲ್ಲ ಟೆನ್ಷನ್ ಮಾಡ್ಬೇಡಿ ಅಯ್ಯೋ ಮೇಡಮ್ ಪ್ಲೀಸ್ ನಂಬಿ ಮೇಡಮ್ ನಮ್ ಸರ್ ಹೇಳೋ ಭವಿಷ್ಯ ನಿಜ ಆಗುತ್ತೆ ಅವ್ರ ಭವಿಷ್ಯ ಹೇಳಿದ್ದಕ್ಕೇನೆ ಟೀಮ್ ಲೀಡರ್ ಆಗಿ ಬೇಕಾಗಿರೋ ನಿಮ್ಗೆಲ್ರಿಗೂ ಟೀ ಕೊಡ್ತಾ ಇಲ್ವಾ ಇದಕ್ಕೆ ಜೀವಂತ ಸಾಕ್ಷಿ ನಾನೇ ದಯವಿಟ್ಟು ನಂಬಿ ಸ್ವೀಟ್ ಮೇಡಮ್ ಆಗ್ಲೇ ನಂಬಿದ್ದಕ್ಕೆ ಆಸ್ತಿ ಬಂತು ಅಂದ್ರಿ ಈಗ ಅದೇ ಆಸ್ತಿ ಹೋಗ್ತಾ ಇದೆ ಅಂದ್ರೆ ನಂಬಲ್ಲ ಅಂತೀರಿ ಎಂತ ನಂಬಿಕೆ ಮೇಡಮ್ ನಂಬಿಕೆ ಇರೋದೇ ನಮ್ಮ ಅನುಕೂಲಕ್ಕೆ ಎಂಜಾಯ್ ದಸ್ ನೋಡಿದ್ರ ಮೇಡಮ್ ನಮ್ಮ ಬಬ್ಲಿ ಸರ್ ಹೇಳೋ ಭವಿಷ್ಯ ಸುಳ್ಳಾಗಿ ಹಿಸ್ಟ್ರಿಲೇ ಇಲ್ಲ ಹೇಳಿ ಬಾವಿ ಬೀಗ್ರೆ ಬ್ರದರು ಬಾವಿ ಬೀಗ್ರಾಗ ಹೋಗ್ಬಿಟ್ಟ ಬಾವಿ ಹೋಗಿ ಪಕ್ಕ ಬೀಗ ಆಗ್ಬೇಕು ಆದ್ರೆ ಅದಕ್ಕೆ ಮೂರ್ ತಿಂಗಳು ಕಾಯ್ಬೇಕು ಚಾರು ಫೋಟೋ ನೋಡಿದ್ಯಾ ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ ಅಲ್ಲ ನನಗಿಂತ ಸೊಸೆಯಾಗಕ್ಕೆ ಪರ್ಫೆಕ್ಟ್ ಅದಕ್ಕೆ ಏನಂತಾರಣ ವಿಹಾನ್ ಫೋಟೋ ಪಕ್ಕ ಇಟ್ಕೊಂಡು ನೋಡಿ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳಿದ್ದು ನನ್ ಮಗಳು ನನ್ನ ತವರ ಮನೆನೇ ಸೇರ್ಬೇಕು ಅಂದ್ರೆ ಹಾಗೆ ಇರ್ಬೇಕು ಅಷ್ಟಕ್ಕೂ ವಿಹಾನ್ ಯಾವಾಗ ಬರ್ತಿದಾನೆ ಅದನ್ನ ನೀನು ಮಂದಿರ ಹತ್ರನೇ ಕೇಳ್ಬೇಕು ಯಾಕಂದ್ರೆ ಅವ್ನ ಅಪ್ಪನ ಹತ್ರ ಚೂರು ರಿಸರ್ವ್ ಅಮ್ಮನ ಹತ್ರ ಫುಲ್ ಸೋಷಿಯಲ್ ಕೊಡಿಯಲ್ಲಿ ಮಾನ್ಯತಾ ನೀನ್ ಇವ್ರ್ ಮಾತನ್ ಮಾತ್ರ ನಂಬಬೇಡ ನಮ್ ವಿಹಾನ್ ಎಲ್ರ ಜೊತೆನೂ ಒಂದೇ ಯಾರೇ ಆಗ್ಲಿ ಅವ್ನ್ ಜೊತೆ ಐದು ನಿಮಿಷ ಕಳೆದ್ರೆ ಸಾಕು ಜೀವನ ಪೂರ್ತಿ ಅವ್ನ್ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಆಗ್ಬಿಡ್ತಾರೆ ಹಾಗಾದ್ರೆ ಬೇರೆ ಹುಡ್ಗಿಯೋರಿಗೆ ವಿಹಾನ್ ಜೊತೆ ಬರೀ ಫ್ಯೂ ಸೆಕೆಂಡ್ಸ್ ಮಾತಾಡೋಕ್ ಹೇಳಿ ಯಾಕಂದ್ರೆ ವಿಹಾನ್ ಜೀವನ ಪೂರ್ತಿ ಬರೀ ಚಾರು ಜೊತೆ ಮಾತ್ರ ಇರ್ಬೇಕು ಅಂದಾಗ ವಿಹಾನ್ ಯು ಎಸ್ ಯಾವಾಗ ಬರ್ತಿದ್ದಾನೆ ಗೊತ್ತಿಲ್ಲ ಫೋನ್ ಮಾಡ್ದಾಗೆಲ್ಲ ಸ್ಪೆಷಲಿಸ್ಟ್ ಯಾವಾಗ ವ್ಯಕ್ತಿರು ಇಳಿಬಹುದು ಸ್ವಲ್ಪ ಕೇಳಿ ಬಂದ ತಕ್ಷಣ ವಿಷಯ ತಿಳಿಸು ನಾನು ಮೀಟ್ ಮಾಡ್ಬೇಕು ಶೋರ್ ಚಾರು ವಿಹಾನ್ ಜಾತ್ಕದ ಬಗ್ಗೆ ಏನ್ ಹೇಳ್ತಿಯಾ ಶಾಸ್ತ್ರಿಗಳ ಹತ್ರ ನೀನ್ ತೋರಿಸ್ತೀಯಾ ಅಥವಾ ನಾನ್ ತೋರ್ಸ್ಲಾ ನನ್ನ ಮದುವೆ ಜಾತ್ಕ ತೋರಿಸಿತಾನೆ ಆಗಿದ್ದು ಆದರೆ ನನ್ನ ಗಂಡ ಇನ್ನೊಬ್ಳನ್ನ ಕಟ್ಕೊಂಡಲ್ಲ ಜನ್ಮ ಕೊಟ್ಟಿರೋ ಡಿಸೈನ್ ಮಾಡಿದ್ಮೇಲೆ ಜಾತಕ ತೋರಿಸೋ ಅವಶ್ಯಕತೆ ಇಲ್ಲ ಅಣ್ಣ ಮಾನ್ಯತ್ನ ಜಾತ್ಕ ತೋರ್ಸದ್ ಬೇಡ ಅಂತ ಹೇಳ್ತಿದ್ದಾಳೆ ಅವಳು ಬೇಡ ಅಂದ್ರೆ ನಾವು ಸುಮ್ನೆ ಇರೋದಕ್ಕಾಗತ್ತಾ ಜಾತಕ ತೋರಿಸ್ಲೇಬೇಕು ನಾನ್ ಹೋಗಿ ತೋರಿಸ್ತೀನಿ ಸರಿ ನನ್ನನ್ ಮಾತ್ರ ಕರಿಬೇಡ ಇದಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡೋಷ್ಟು ನನ್ನ ಹತ್ರ ಟೈಮ್ ಇಲ್ಲ ತಂಗಿ ಇಬ್ರು ಒಂದೇ ದಾಟಿ ರಾಮಾಚಾರಿ ಮಂದೀಪ್ ಗ್ಲೋಬಲ್ ಟಚ್ ಪ್ರಾಜೆಕ್ಟ್ ಫೈಲ್ಸ್ ಮೇಲ್ ಮಾಡಿದ್ನಲ್ಲ ಪ್ರಿಂಟ್ಔಟ್ ತಗೊಂಡು ಕ್ಯಾಬಿನಿಗೆ ಬನ್ನಿ ಅರಿಯಾ ಗೇಮ್ ಸ್ಟಾರ್ಟ್ಸ್ ನಾವು ಕ್ಯಾಮರಾ ರೆಡಿ ಮಾಡ್ಕೊಳ್ಳಿ ಅಯ್ಯೋ ದೇವ್ರೆ ಇದೇನು ಇಷ್ಟೊಂದು ಪೇಪರ್ಸ್ ಬಿದ್ದಿದೆ ಫ್ಯಾನ್ ಎ ಸಿ ಫ್ಲೋರ್ ಇದು ಇರ್ಲಿ ಬೇಗ ಇದನ್ನೆಲ್ಲ ಹಾಯ್ಕೊಂಡು ಸುಭಾಷ್ ಹತ್ರ ಹೋಗು

ಮತ್ತೆ ಸೋತೋದ್ನ ನನ್ ಕಾಲೇ ಟಚ್ ಮಾಡ್ಲಿಲ್ಲ ಅಲ್ವಾ ಟಚ್ ಮಾಡ್ಲಿಲ್ಲ ನನ್ನ ನೆಮ್ಮದಿನ ಹಾಳು ಮಾಡಿ ಅವನಿಷ್ಟ ಆರಾಮಾಗಿದ್ದಾನೆ ಆ ಮುಖದಲ್ಲಿ ಸ್ಮೈಲ್ ಬೇರೆ ನನ್ನ ಲೈಫ್ ಅಲ್ಲಿ ಸೋಲು ಅನ್ನೋ ಪದನೇ ಕೇಳೋಕೆ ಇಷ್ಟ ಪಡ್ತಾ ಇರ್ಲಿಲ್ಲ ಆದ್ರೆ ಇವನಿಂದ ಪದೇ ಪದೇ ಸೋಲು ಹಾಗಾಗಿದೆ ನೋ ಬಿಡಲ್ಲ

ಅವ್ನ ಕಾಲೇ ಟಚ್ ಮಾಡಿಲ್ಲ ಅಂತಲ್ವಾ ಇವಾಗ ನೋಡು ಬರೀ ಕೈ ಅಲ್ಲ ಅವನ್ ಮುಖಾನೇ ಬಂದ್ ನನ್ ಪಾದಕ್ ಬೀಳುತ್ತೆ ಹೇಗೆ ಈ ಗೋಲಿಯಿಂದ ಇಲ್ಲಿಂದ ತರ್ಟಿ ಫೀಟ್ ದೂರದಿಂದ ಅವ್ರು ಬರ್ತಾ ಇದ್ದಾನೆ ಫಿಫ್ಟೀನ್ ಫೀಟಿಗೆ ಬರೋಷ್ಟ್ರಲ್ಲಿ ಈ ಗೋಲಿಗಳನ್ನ ಚೆಲ್ತೀನಿ ನಾನು ಅಲ್ಲಿ ಪೊಸಿಷನ್ ತಗೊಳ್ತೀನಿ ಗೋಲಿಗಳ ಮೇಲೆ ಇಡ್ತಾನೆ ಅವನ್ ಕೈಗಳ ಸಮೇತ ಮುಖಾನು ಬಂದ್ಬಿಟ್ಟು ನನ್ ಪಾದಕ್ ಬೀಳತ್ತೆ Bah, come on.